ಹಾಯ್ ಫ್ರೆಂಡ್ಸ್, ದೇಶಾದ್ಯಂತ ಕಾಂತಾರ ಸಿನಿಮಾ ಧೂಳೆಬ್ಬಿಸ್ತಿದೆ. ಯಾರು ನೋಡಿದ್ರೂ ಕಾಂತಾರ ಜಪ ಮಾಡ್ತಿದ್ದಾರೆ. ಹೀಗಿರುವಾಗ ಆ ದಿನಗಳು ನಟ ಚೇತನ್ ಮಾತ್ರ ಅವರೆಲ್ಲರಿಗೂ ತದ್ವಿರುದ್ಧ ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದಾರೆ. ದೈವಾರಾಧನೆ ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಂದ ಹಾಗೆ ಈ ನಟನ ಈ ನಡೆ ಹೊಸದೇನೂ ಅಲ್ಲ. ವಿವಾದ ಅಂದ್ರೆ ಚೇತನ್, ಚೇತನ್ ಅಂದ್ರೆ ವಿವಾದ. ಎಸ್, ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂತೀರಾ? ಕಾರಣ ಇದೆ, ಇವರು ಹೋದಲ್ಲೆಲ್ಲ ಬರೀ ವಿವಾದ ಸೃಷ್ಟಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದ ಇವರನ್ನ ಭಾರತದಿಂದ ಗಡಿಪಾರು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ. ಹಾಗಾದ್ರೆ ಈ ನಟ ಅಂತದ್ದೇನು ಮಾಡಿದ್ದಾರೆ? ಇವರು ಅಮೆರಿಕಾದಲ್ಲಿ ಹುಟ್ಟಿದ್ದಾದ್ರೆ ಕರ್ನಾಟಕಕ್ಕೆ ಬಂದಿದ್ಯಾಕೆ? ಇವರ ಹಿನ್ನೆಲೆ ಏನು? ಇವರು ಓದಿದ್ದೇನು? ಆಕ್ಟಿಂಗ್ ಕಲಿತಿದ್ದೇಗೆ? ಎಲ್ಲವನ್ನು ಹೇಳ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಜನನ ಮತ್ತು ಬಾಲ್ಯ. ಫ್ರೆಂಡ್ಸ್, ನಟ ಚೇತನ್ 1983 ಫೆಬ್ರವರಿ 24ರಂದು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಹುಟ್ಟಿದ್ರು. ಅಂದ ಹಾಗೆ ಚೇತನ್ ತಂದೆ ತಾಯಿ ಕರ್ನಾಟಕದ ಚಿತ್ರದುರ್ಗ ಮೂಲದವರು. ಲಿಂಗಾಯತ ಸಮಾಜದ ಇವರ ಫ್ಯಾಮಿಲಿ ಸಾಕಷ್ಟು ವರ್ಷಗಳ ಹಿಂದೆಯೇ ಅಮೆರಿಕಾಗೆ ಹೋಗಿ ನೆಲೆಸಿತ್ತು. ಚೇತನ್ಗೆ ಓರ್ವ ತಮ್ಮ ಕೂಡ ಇದ್ದು ಅವರ ಹೆಸರು ಅಶೋಕ್ ಕುಮಾರ್. ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ PhD ಮುಗಿಸಿದ್ದು ಯುನೈಟೆಡ್ ಕಿಂಗ್ಡಮ್ನ ಬಿರ್ಸೆಬೆಕ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಚೇತನ್ ಕೂಡ ಅಮೆರಿಕಾದಲ್ಲೇ ಓದಿ ಬೆಳೆದ್ರು. ಯೇಲ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ಸ್ ಮಾಡಿದ್ರು. ಓದಿನ ಜೊತೆಗೆ ಡ್ಯಾನ್ಸ್ ಮ್ಯೂಸಿಕ್ನಲ್ಲೂ ಪರಿಣತಿ ಹೊಂದಿದ್ದಾರೆ. ಚೇತನ್ ಭಾರತಕ್ಕೆ ಬಂದಿದ್ದು ಯಾಕೆ? ಡಿಗ್ರಿ ಪಡ್ಕೊಂಡ ಮೇಲೆ 2005ರಲ್ಲಿ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡ್ಕೊಂಡು ಕರ್ನಾಟಕಕ್ಕೆ ಬಂದರು. ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅನ್ನೋದು ಬೇರೆ ದೇಶಗಳ ಸಂಸ್ಕೃತಿಯನ್ನು ಕಲಿಯಲು ಅಮೆರಿಕಾದಿಂದ ನೀಡಲಾಗುವ ಸ್ಕಾಲರ್ಶಿಪ್. ಹೀಗೆ ಕರ್ನಾಟಕಕ್ಕೆ ಬಂದ ಚೇತನ್ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆ ಸೇರಿಕೊಂಡು ಕೆಲಸ ಮಾಡಿದ್ರು. ಈ ಅವಧಿಯಲ್ಲಿ ಚೇತನ್ ಕರ್ನಾಟಕದಾದ್ಯಂತ ಅಂದರೆ ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಧಾರವಾಡ, ಮಂಗಳೂರಲ್ಲೆಲ್ಲ ತಿರುಗಾಡಿದ್ರು. ಕೈ ಹಿಡಿಯಲಿಲ್ಲ ಸಿನಿಮಾ ಬದುಕು. 2006ರವರೆಗೆ ಥಿಯೇಟರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ ಚೇತನ್ 2007ರಲ್ಲಿ ಆ ದಿನಗಳ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು. ಭೂಗತ ಜಗತ್ತಿನಲ್ಲಿ ಕೊತ್ವಾಲ್ ರಾಮಚಂದ್ರನ ಹತ್ಯೆಯ ಸ್ಟೋರಿಯನ್ನು ಒಳಗೊಂಡಿದ್ದ ಈ ಸಿನಿಮಾ ಫುಲ್ ಹಿಟ್ ಆಯ್ತು. ನಂತರದಲ್ಲಿ ಮೈನಾ ಬಿಟ್ರೆ ಉಳಿದ ಯಾವ ಸಿನಿಮಾಗಳು ಕೂಡ ಅಷ್ಟಾಗಿ ಹಿಟ್ ಆಗಲಿಲ್ಲ. ಅದು ಅಲ್ಲದೆ ಚೇತನ್ ವಿವಾದಗಳಿಂದಾಗಿ ರಾಜಕೀಯ ಮತ್ತು ಬಲಪಂಥೀಯ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗುತ್ತಲೇ ಬಂದಿದೆ. ಅವರ ಸಿನಿಮಾಗಳ ವಿರುದ್ಧ ಕ್ಯಾಂಪೇನ್ ನಡೆದಿದ್ದು ಕೂಡ ಇದೆ. ವಿವಿಧ ಹೋರಾಟಗಳಲ್ಲಿ ಭಾಗಿ. ಇವರು ದಲಿತರು, ಮಹಿಳೆಯರ ಹಕ್ಕು, ಕನ್ನಡ ಮತ್ತು ಕನ್ನಡಿಗರ ನೀರಿನ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ನಲ್ಲಿ ಭಾಗಿಯಾಗಿದ್ರು. ನಂತರ ದಕ್ಷಿಣ ಕನ್ನಡದಲ್ಲಿ ಕೊರಗ ಸಮುದಾಯವನ್ನು ಶೋಷಣೆ ಮಾಡ್ತಿದ್ದ ಅಜ್ಜಲು ಪದ್ಧತಿ ವಿರುದ್ಧ ಹೋರಾಟದಲ್ಲಿ ಭಾಗಿಯಾದ್ರು. 2017ರಲ್ಲಿ ಸರ್ಕಾರ ಮೂಢನಂಬಿಕೆ ವಿರೋಧಿ ಕಾನೂನು ತಂದು ಈ ಪದ್ಧತಿಯನ್ನು ನಿಷೇಧಿಸ್ತು. ಇನ್ನು ಸಲಿಂಗಕಾಮಿಗಳ ಹಕ್ಕಿಗಾಗಿಯೂ ಹೋರಾಡಿದ್ರು. ಮಹದಾಯಿ ನದಿ ನೀರು, ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಹೋರಾಟದಲ್ಲಿ ಕಾಣಿಸಿಕೊಂಡ್ರು. ಹಿಂದಿ ಹೇರಿಕೆಗೆ ವಿರೋಧಿಸಿದ ಇವರು ನಾನು ಗೌರಿ ಅಭಿಯಾನದಲ್ಲೂ ತೊಡಗಿಸಿಕೊಂಡ್ರು. ಮೀಟು ಅಭಿಯಾನದಲ್ಲೂ ಮಹಿಳೆಯರ ಪರವಾಗಿ ನಿಂತ್ರು. ಆದ್ರೆ ಶ್ರುತಿ ಹರಿಹರನ್ಗೆ ಸ್ವಲ್ಪ ಜಾಸ್ತಿಯೇ ಸಪೋರ್ಟ್ ಮಾಡಿದ್ರು. ಆದ್ರೆ ನಂತರ ಆ ಕೇಸ್ನಲ್ಲಿ ಅರ್ಜುನ್ ಸರ್ಜಾಗೆ ಕೋರ್ಟ್ ಕ್ಲೀನ್ ಚಿಟ್ ಕೊಡ್ತು. ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟಕ್ಕೂ ಜೈ ಅಂದ್ರು. ಇದೇ ರೀತಿ 2022ರಲ್ಲಿ ಹಿಜಬ್ ಕೇಸ್ನಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ವಿರುದ್ಧ ಟ್ವೀಟ್ ಮಾಡಿದ್ರು. ಈ ವಿವಾದದಲ್ಲಿ ಅರೆಸ್ಟ್ ಆಗಿ ಜಾಮೀನು ಮೂಲಕ ಬಿಡುಗಡೆಯಾಗಿದ್ರು. ಉತ್ತರ ಕನ್ನಡ ಭಾಗದ ಎಂಡೋಸಲ್ಫಾನ್ ಪೀಡಿತರ ಪರವಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲೂ ಚೇತನ್ ಕಾಣಿಸಿಕೊಂಡ್ರು. ದಿಡ್ಡಳ್ಳಿಯಲ್ಲಿ ನಿರಾಶ್ರಿತರಿಗೆ ಮನೆ ಕೊಡಿಸೋ ಹೋರಾಟ, ಕಾಡುಗೊಲ್ಲ ಸಮುದಾಯಕ್ಕೆ ಐಡೆಂಟಿಟಿ ಕೊಡಿಸೋಕೂ ಹೋರಾಡಿದ್ರು. ಹೀಗೆ ಸರ್ಕಾರದ ನೀತಿಗಳು, ಸಮಾಜದ ಕೆಲವೊಂದು ನಂಬಿಕೆಗಳು, ಹಿಂದೂ ಧರ್ಮ, ಬೇರೆಯವರ ಸಿನಿಮಾಗಳು, ಹೀಗೆ ಇವರು ಯಾವ ವಿಚಾರದಲ್ಲಿ ಮಾತನಾಡೋದಿಲ್ಲ ಅಂತಿಲ್ಲ. ಪ್ರತಿಯೊಂದರಲ್ಲೂ ಚೇತನ್ದು ನೆಗೆಟಿವ್ ಮಾತು ಇದ್ದೇ ಇರುತ್ತೆ. ಅದಕ್ಕೆ ಈಗ ಕಾಂತಾರ ಸಿನಿಮಾದಲ್ಲಿ ಅದರಲ್ಲೂ ತುಳುನಾಡಿನ ದೈವಗಳ ಬಗ್ಗೆ ನೀಡಿರೋ ಹೇಳಿಕೆಯೇ ಸಾಕ್ಷಿ. ದೈವಾರಾಧನೆ ತುಳುನಾಡಿನ ಹಿಂದೂಗಳು ಆಚರಿಸಿಕೊಂಡು ಬಂದಿರೋ ಪದ್ಧತಿ, ನಂಬಿಕೆ, ಸಂಪ್ರದಾಯ. ಆದರೆ ಅದನ್ನ ಹಿಂದೂಗಳ ಸಂಪ್ರದಾಯ ಅಲ್ಲ ಅಂತ ಹೇಳಿದ್ದಾರೆ ಚೇತನ್. ಈ ಮೂಲಕ ತುಳುನಾಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ತುಳುನಾಡಿನಲ್ಲಿ ದೈವದ ಮಾತು ಅಂದ್ರೆ ದೇವರ ಮಾತು, ದೈವ ಅಂದ್ರೆ ದೇವರು. ತುಳುನೆಲದಲ್ಲಿ ದೈವಗಳಿಗೆ ಅಷ್ಟು ಗೌರವ ಇದೆ.
ಭಾರತೀಯನೇ ಅಲ್ಲ ಈ ಚೇತನ್. ಫ್ರೆಂಡ್ಸ್, ಇನ್ನೂ ಒಂದು ವಿಚಾರ ಅಂದ್ರೆ ಚೇತನ್ ಭಾರತೀಯರಲ್ಲ, ಯಾಕಂದ್ರೆ ಅವರು ಭಾರತಕ್ಕೆ ಬಂದು ನೆಲೆಸಿ 17 ವರ್ಷವಾದ್ರೂ ಇನ್ನೂ ಭಾರತದ ನಾಗರಿಕತ್ವ ಪಡೆದುಕೊಂಡಿಲ್ಲ, ಅದಕ್ಕೆ ಪ್ರಯತ್ನ ಕೂಡ ಪಟ್ಟಿಲ್ಲ, ಇನ್ನು ಅಮೆರಿಕದ ಪ್ರಜೆಯೇ ಆಗಿದ್ದಾರೆ. ಹೀಗಾಗಿ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾದ ಪ್ರಕಾರ ವಿದೇಶಿ ಪ್ರಜೆಗಳು ಯಾವುದೇ ರೀತಿಯ ಹೋರಾಟದಲ್ಲಿ ಭಾಗಿಯಾಗಂಗಿಲ್ಲ. ಆದ್ರೂ ಚೇತನ್ ಭಾಗಿಯಾಗ್ತಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಈ ವರ್ಷ ಮಾರ್ಚ್ನಲ್ಲಿ ಇವರನ್ನ ಗಡಿಪಾರು ಮಾಡಲಾಗುತ್ತೆ ಅಂತೆಲ್ಲ ವರದಿಯಾಗಿತ್ತು. ಫ್ರೆಂಡ್ಸ್, ಇವರು ಮಾಡಿರೋ ಕೆಲವೊಂದು ಹೋರಾಟದಿಂದ ಒಳ್ಳೆಯದು ಆಗಿದೆ ಅನ್ನೋದು ಸತ್ಯವೇ, ಆದ್ರೆ ಪ್ರತಿಯೊಂದರಲ್ಲೂ ಕೊಂಕು ಹುಡುಕೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಕಾಂತಾರ ಬಗ್ಗೆ ಚೇತನ್ ಕೊಂಕು ಮಾತು ಸರಿನಾ? ಚೇತನ್ ಪ್ರಚಾರಕ್ಕಾಗಿ ಹೀಗೆಲ್ಲ ಮಾಡ್ತಿದ್ದಾರಾ? ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.